ದೇಶದಲ್ಲಿ ಎಲ್ಲ ಜನ ಬಾಳಿ ಬದುಕಬೇಕಾದರೆ ಅನ್ನದಾತ ರೈತ ಶಿಕ್ಷಣ ಕಲಿಸುವ ಗುರು ಹಾಗೂ ಅದರಲ್ಲಿ ವಿಶೇಷವಾಗಿ ನಮ್ಮ ದೇಶ ಕಾಯುವ ವೀರ ಯೋಧರ ಶ್ರಮ ಬಹಳ ಪ್ರಮುಖವಾದದ್ದು ಅವರ ಸೇವೆ ಸ್ಮರಣೀಯವಾಗಿದೆ ಎಂದು ಹೋಳಿ ಹಿಟ್ಟನಿಯ ಪ್ರಭುಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಅಭಿವ್ಯಕ್ತಪಡಿಸಿದರು ಅವರು ದುಳಗನವಾಡಿ ಗ್ರಾಮದ ವೀರ ಯೋಧ ಮಲ್ಲಪ್ಪ ಬಸಪ್ಪ ಖೋತ್ ಇವರು ಭಾರತೀಯ ಭೂಸೇನೆಯಲ್ಲಿ ಸುದೀರ್ಘ 17 ವರ್ಷ ಯಶಸ್ವಿಯಾಗಿ ರಾಷ್ಟ್ರೀಯ ಸೇವೆ ನಿವೃತ್ತಿ ಹೊಂದಿದ ಪ್ರಯುಕ್ತ ವೀರ ಸೈನಿಕನಿಗೆ ಶಾಲ್ ಹೊದಿಸಿ ಫಲಪುಷ್ಪದೊಂದಿಗೆ ಗೌರವಿಸಿ ಮಾತನಾಡಿದರು ಒಬ್ಬ ಮನುಷ್ಯನ ಮಕ್ಕಳನ್ನು ತಯಾರು ಮಾಡಬೇಕಾದರೆ ಅದರ ಪ್ರೋತ್ಸಾಹ ಕೊಡಬೇಕಾದರೆ ಮೊದಲ ತಂದೆ ತಾಯಿ ಇರಬೇಕು ನಮ್ಮ ಮಕ್ಕಳನ್ನು ಏನು ಮಾಡಬೇಕು ಅಂತ ಕನಸು ಕಂಡುಬೇಕಾದರೆ ತಂದೆ ತಾಯಿಗಳಲ್ಲಿ ಇತ್ತಂದ್ರ ಮಕ್ಕಳು ಅದನ್ನ ಕಾಣಕ್ಕೆ ಸಾಧ್ಯ ತಂದೆ ತಾಯಿಗಳಲ್ಲಿ ಆಗೋದು ಕಾಣುವಂತದ ಅನಿಶ್ಚಯಗಳು ಇರ್ಲಿಕ್ಕೆ ನಮ್ಮ ಮಕ್ಕಳಲ್ಲಿ ಆಗೋದು ಬಹಳ ಕಷ್ಟ ಐತಿ ಯಾಕಂದ್ರೆ ನಮ್ಮ ಮಕ್ಕಳು ನಾವು ಮೊದಲಿನಿಂದ ಅವ್ರ ತಲೆಯೊಳಗಿದ್ದು ರೈತರಾಗಿ ಬೆಳೆದು ನಾವು ಸೈನಿಕರನ್ನಾಗಿ ಮಾಡಬೇಕು ಅಂತ ಇದ್ದಂತ ತಂದೆ ತಾಯಿಯವರು ಪ್ರಯತ್ನ ಮಾಡಿದ ಅಂತ ಹೇಳಿ ಇವತ್ತು ಅವರು 17 ವರ್ಷ ವಾಂಡ್ರಿಗಿದ್ದು ಮತ್ತಿರಿ ಮರಳಿ ನಮ್ಮ ದುರ್ಗನವಾಡಿಗೆ ಬಂದ ನನ್ನ ಅನಿಸುತ್ತೆ 2026 ಮೊಟ್ಟ ಮೊದಲು ಸೈನಿಕ ತಿರುಗಿ ತಮ್ಮ ಊರಿಗೆ ಬಂದವರು ಯಾರು ಇದ್ದಾರೋ ಮಲ್ಲಪ್ಪ ಕೋತವ್ರು ಇರ್ಬೇಕಂತ ಹೇಳಿ ನನ್ನ ಅನಿಸುತ್ತೆ ನಮ್ಮೆಲ್ಲರಿಗೆ ಹೆಮ್ಮೆ ಅನಿಸುತ್ತೆ 2026 17 ವರ್ಷ ತಮ್ಮ ದುಃಖಗಳನ್ನೆಲ್ಲ ಎಷ್ಟು ಮಕ್ಕಳಿದ್ದರೂ ಮರೆತು ಹೋಗಿ ಇಲ್ಲಿ ಬರಬೇಕಾದ್ರೆ ಅಟ್ಟೇನ ಸರಳ ನಾವೆಲ್ಲ ಆಗಿದೆ ಆರಾಮ ಕೂತಿದ್ವಿ ಅಂತ ಅನಿಸುತ್ತೆ ಮಂಜಪ್ಪನವ್ರು ಹೇಳಿರಲ್ಲ ಹೋಗುವ ಹಾಗೆ ಹುಡುಕಬೇಕಂತೆ ಅಲ್ಲಿ ಹೋಗಿ ಟ್ರೈನಿಂಗ್ ಚಾಲು ಆತಂದ್ರ ಅವ್ರಿಗೆ ಏನೇನು ಅನಿಸಿರ್ತೈತಿ ನಮ್ಮಲ್ಲಿ ಒಬ್ಬ ಹುಡುಗಿದ್ದ ಹೋಗ್ಯಾನ ಆರ್ತಿನಾಗಿ ಬಂದ ವಾಲ್ಲ ಕೇಳಿಬಿಟ್ಟಿತ್ತ ನಿಪ್ಪಾನಿಯ ಸಮಾಧಿ ಮಠದ ಪ್ರಾಣಲಿಂಗ ಮಹಾಸ್ವಾಮಿಗಳು ಮಾತನಾಡಿ ದೇಶ ನನಗೆ ಏನು ಕೊಟ್ಟಿದೆ ಅನ್ನೋದಕ್ಕಿಂತ ನಾವು ದೇಶಕ್ಕಾಗಿ ಏನು ಮಾಡಿದ್ದೇವೆ ಎಂಬ ಪರಿಕಲ್ಪನೆಯಲ್ಲಿ ರೈತಾಪಿ ಅವಿಭಕ್ತ ಕುಟುಂಬದಲ್ಲಿ ಬೆಳೆದ ಮಲ್ಲಪ್ಪ ಖೋತ್ ಅವರು ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಬೆಳೆಯುವ ಯುವಜನರಿಗೆ ಪ್ರೋತ್ಸಾಹ ನೀಡುತ್ತಿರುವುದು ಅಭಿನಂದನಾರ್ಹವಾಗಿದೆ ಎಂದು ಹೇಳಿದರು ಈ ಕೋತು ಬೆಳೆದಲ್ಲ ನನಗೆ ಪರಿಚಯ ಇಲ್ಲ ಪರಿಚಯ ಯಾವಾಗ ಆಯ್ತು ಅಂತ ಕೇಳಿದ್ರೆ ಅಲ್ಲಿ ಕುಚ್ಚಿದಾರ ನೋಡಿದಾರ ಅವ್ರು ಯಾರು ತಮ್ಮನ ಕೇಳುವಾಗ ಹೇಳ್ತಿರೋ ಯಾರು ನೋಡಿ ಒಟ್ಟು ಏನೇ ಅಂತೀರಿ ಅಂತೀರುವ ತಮ್ಮನ್ನ ಅವ್ರೇ ನಿಜವಾಗ್ಲೂ ಎಷ್ಟು ಕೋತು ಬೆಳೆದಲ್ಲ ಪೂರ್ಣ ಕೊಡಾಕ ದಾನ ಮಾಡಾಕ ಧರ್ಮ ಮಾಡಾಕ ಇಷ್ಟು ಪ್ರಸಿದ್ಧ ಅದಾರ ನೋಡ ನನ್ಗೆ ನಿಜವಾಗ್ಲೂ ಈ ಚಿಕ್ಕೋಡಿ ತಾಲೂಕದಾಗ ಗಂಗೂರಿ ಅಂದ್ರೆ ತಪ್ಪಾಗ್ಲಾರ ಅಂತ ದಾನದ ಒಂದು ಮಹಿಮೆಯಿಂದ ನಿಜವಾಗ್ಲೂ ಇವರ ಪ್ರಭಾವದಿಂದ ನಾವಿಲ್ಲಿ ಯಾರೋ ಇಂತ ಧರ್ಮ ಕಾರ್ಯ ನಡೀತಾ ಇದೇನೋ ಅಂತ ಇದ್ದೇವೆ ನಾವು ಕೊನೆಗೆ ಮಾತು ಎಲ್ಲಿ ಬರ್ತದ ಮಲ್ಲಪ್ಪ ಕೋತ್ ಮಾತ್ರ ರಿಟೈರ್ ಆಗಿ ಬಂದ್ರ ಮಲ್ಲಪ್ಪ ಕೋಲ್ 17 ವರ್ಷ ಸೈನಿಕ ಸೇವೆಯಲ್ಲಿ ನಿಂತು ರಿಟೈರ್ ಆಗಿ ಬಂದ್ರು ಅವ್ರದೊಂದು ಉತ್ಸವ ಕಾರ್ಯಕ್ರಮ ಆಯ್ತಿದ್ವಿ ನೋಡ ಯಾರ ಮಗನಿಂದ ಒಂದು ಕಾರ್ಯಕ್ರಮ ಆಗ್ಬೇಕು ಯಾರ ಮಗನಿಂದ ಒಂದು ಸಂತಾನದಿಂದ ಇಲ್ಲಿ ಧರ್ಮ ಕಾರ್ಯ ಆಗ್ಬೇಕು ಧರ್ಮೋರಕ್ಷತೆ ರಕ್ಷತ ಯಾರಿಂದ ಧರ್ಮ ಕಾರ್ಯ ಆಗ್ಬೇಕು ಯಾರಿಂದ ಪೂಜೆ ಕಾರ್ಯಕ್ರಮ ಆಗ್ಬೇಕು ಅನ್ನೋದನ್ನ ವಿಚಾರ ಮಾಡಿದ್ರ ನಮ್ಮ ಹೊಟ್ಟೆಗೆ ಹುಟ್ಟಿರ್ತಕ್ಕಂಥ ಮಗ ಎಂತಾಗಿರ್ಬೇಕಪ್ಪ ಅಂದ್ರೆ ದೇಶ ಸೇವೆ ಮಾಡಿರ್ಬೇಕು ಮಜಲಟಿಯ ಸದ್ಗುರು ಬಸವಪ್ರಭು ಮಹಾರಾಜರು ಆಶೀರ್ವಚನ ನೀಡಿ ಎಷ್ಟೋ ವೀರ ಯೋಧರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿ ದೇಶವನ್ನು ಸಂರಕ್ಷಿಸಿದರು ಅವರ ಸೇವೆ ದೇಶಕ್ಕೆ ಹೆಮ್ಮೆಯವಾಗಿದೆ ಯುವ ಜನರು ಸದೃಢವಾಗಿ ಬೆಳೆದು ದೇಶ ಕಟ್ಟುವಲ್ಲಿ ಅಣಿಯಾಗಬೇಕು ಅವರಿಗೆ ಪ್ರಚೋದನೆ ಕೊಟ್ಟು ಬೆಳೆಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ ಎಂದರು ಅವರಿಂದ ಇಡೀ ದೇಶವೇ ಸುರಕ್ಷಿತಗೊಳ್ಳುತ್ತದೆ ಆಮೇಲೆ ಎಲ್ಲ ಪ್ರಧಾನಮಂತ್ರಿ ಬಂದರು ರಾಷ್ಟ್ರಾಧ್ಯಕ್ಷರು ಬಂದರು ಮುಖ್ಯಮಂತ್ರಿಗಳು ಬಂದರು ಆಡಳಿತ ನಡೀತೀರಿ ಒಂದ್ ವೇಳೆ ನಮ್ಮ ಸೀಮೆಗೆ ನಾಶವಾಗಿ ಹೊರದ್ದಾದ್ರೆ ಇಲ್ಲಿ ನಾವು ಇರೋದಿಲ್ಲ
ಅಂತ ಒಂದು ದುರ್ಧರ ಸ್ಥಿತಿ ಇಂದ ವಿಜ್ಞಾನ ಯುಗದಲ್ಲಿ ಸಾಕಷ್ಟು ಮುಂದುವರೆದಿದೆ. ಏಲಿಯನ್ಸ್ ಬರ್ತಾ ಇದ್ದಾರೆ ತಿಳ್ಕೊಂಡ ಬಾಬಾ ವಂಗಂತ ಒಂದು ಮಹಾತ್ಮ ಹೇಳ್ತಾ ಇದ್ದಾರೆ. ಮುಂದೆ ಬರುವಂತ 22ನೇ ಶಿವೇಲಿ ಆಕಾಶದ ರಾಕೆಟ್ ಮಾರ್ಗದಿಂದ ವಿದೇಶದ ಅನ್ಯ ಗ್ರಹಗಳಿಂದ ಬಂದು ದಾಳಿಯನ್ನ ಮಾಡಬಹುದು. ಹಾಗೆ ನಾವು ಹೆಂಗ ರಕ್ಷಣೆ ಮಾಡ್ಕೊಳ್ಳೋದು ಅದನ್ನ ಹಾಗೆ ನಾವು ಗುರುತಿದ್ದು. ಗ್ರಾಮದ ಸುರೇಶ್ ಕಮತೆ, ಮಹಾದೇವ್ ಹಾಲಪ್ಪಗೌಡ್, ರವೀಂದ್ರ ಕಮತೆ ವೀರಯೋಧನ ಕುರಿತು ಅನಿಸಿಕೆ ವ್ಯಕ್ತಪಡಿಸಿದರು. ಆನಂದ ಆಗ್ತಾ ಇದೆ, ಒಂದ್ ಕಡೆ ನೋಡಿದ್ರೆ ದುಃಖ ಆಗ್ತಾ ಇದೆ. ಯಾಕೆಂದರೆ ಈ ಪಂಚ ಪಾಂಡವರನ್ನು ಜನ್ಮ ಕೊಟ್ಟಂತ ಅವರ ತಂದೆ ತಾಯಿಗಳು ಅವರಿಗೆ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗ್ತಾ ಇದೆ. ಯಾಕೆಂದ್ರೆ ಪಾಂಡವರ ಮುಂದೆ ಯಾವಾಗಲೂ ಕೌರವರ ಧ್ಯಾನ ನಡೆದಿಲ್ಲ, ಇದೆಲ್ಲರಿಗೂ ಗೊತ್ತಿದೆ ಭಗವದ್ಗೀತೆಯಲ್ಲಿ. ಆದ ಕಾರಣ ಈಗ ಮೊದಲೇನಿತ್ತು, ನಮ್ಮನೆ ಹಳಿಮನೆ ಇತ್ತು, ಅದೊಂದು ಹೇಳ್ತಾ ಇದ್ದೇನೆ. ನಮಗೆಲ್ಲ ಹಳಿಮನೆಯವರು ಹಳಿಮನೆಯವರು ಅಂತಿದ್ರು. ಈ ಸಿದ್ಧಗಳ ನಿಮ್ಮ ಮನೆಯಿಂದ ಬಂದ ಬಸಮ್ಮ ಇದ್ದವ್ರು ಇಲ್ಲಿ ಬಂದ ನಂತರ ಮಡ್ಡ್ಯಾವ್ರು ಮಡ್ಡ್ಯಾವ್ರು ಅನ್ಕತ್ತದ್ರು. ಅದಕ್ಕೆ ಬೆಂಗಳೂರದೊಳಗೆ ರಾಜ್ಕುಮಾರ್ ಮನೆತನಕ್ಕೆ ದೊಡ್ಡ ಮನೆ ಅಂತ ಅಂತಾರೆ. ರಾಜ್ಕುಮಾರದ ಮನೆತನಕ್ಕೆ ಬೆಂಗಳೂರದೊಳಗೆ ದೊಡ್ಡ ಮನೆ ಅಂತಾರೆ. ಅವ್ರೇನು ತೀರ್ಪು ಕೊಡ್ತಾರೆ ಅದೇ ಫೈನಲ್ ಆಗ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತಿಗೂ ಕೂಡ. ಅದರಂತೆ ಇವತ್ತು ನಮ್ಮ ಊರು ಸಣ್ಣದಿದ್ರು ಕೂಡ ಈ ಮಡ್ಡಿ ಮನೆ ಅನ್ನೋದು ಬೇಡ. ಮಡ್ಡ್ಯಾವ್ರ ಅಂತ ಹೇಳಿ ನಾವೇನು ಅಂತೇವಲ್ಲ ಅದು ಅನ್ನೋದು ಬೇಡ. ದೊಡ್ಡ ಮನೆಯವರಂತ ಇನ್ನು ಮುಂದೆ ಅನ್ಬೇಕು, ದೊಡ್ಡ ಮನೆಯವರಂತ ಅನ್ಬೇಕು. ಯಾಕಂದ್ರೆ ಆ ಟೈಪ್ ಅವ್ರು ನಡ್ಕೊಂಡು ಬಂದಿದ್ದಾರೆ. ನಾನು ಮೊನ್ನೆ ಒಂದು ಸೇನಾಯ್ತು, ನಮ್ಮ ಸಾಯವ್ರೊಂದು ಇಬ್ಬರು ಮೂರು ಮಂದಿ ಕೂಡಿ ನಮ್ಮ ಮನೆಗೆ ಹೋಗಿ, ನಾವು ಚಿಕ್ಕೋಡಿ ಹೋಗ್ತಾ ಇದ್ದಾಗ ನಮ್ಮ ಮನೆಗೆ ಹೋಗಿ ಚಾ ಕುಡಿದು ಹೋಗೋಣ ಅಂತ ನಾವು ಇಲ್ಲಿಂದ ಹಾದು ಹೋಗ್ತಾ ಇದ್ದೀವಿ. ಇದೆಲ್ಲ ಅಟಾಳಿ ಇವು ಟ್ಯಾಕ್ಟರ್ಗಳೆಲ್ಲ ನೋಡಿ ನಮ್ಮ ಸಾಹೇಬ್ರು ಅಂದ್ರೆ ನಿಮ್ಮ ಊರು ನೋಡ್ರಿ ಇಟ್ಟು ಸಣ್ಣದು ಕಾಣಿಸ್ತಾ ಇದೆ. ಟ್ಯಾಕ್ಟರ್ದ ಇಲ್ಲೇನೆ ಒಂದು ಅದ ಅಂಗಡಿ ಗ್ಯಾರೇಜ್ ಅಲ್ಲ ಕಂಪ್ನಿ ತೆಗೆದಾರೆ ಅಂತ ಕೇಳಿ. ಆ ಟೈಪ ಈ ಮನೆಯಲ್ಲಿ ಇಬ್ಬರು ಸೈನಿಕರನ್ನು ಕೊಟ್ಟಿದ್ದಾರೆ. ಮೂರು ಜನ ಅದರಲ್ಲಿ ಸಿದ್ಧಂತ ಉತ್ತಮವಾಗಿ ಪಂಚಿಕೆ ಮಾಡ್ತಾ ಇದ್ದಾನೆ. ನಮ್ಮ ಊರಲ್ಲಿ ಯಾರೂ ಬರಲಿ ಭೇದ ಭಾವ ಅನ್ನೋದು ಅವರಲ್ಲಿ ಇಲ್ಲ. ಅದೇ ರೀತಿ ಮತ್ತಿಬ್ಬರಾಗಲಿ ಇವರೆಲ್ಲರೂ ಇವ್ರ ಕೆಲಸ ಇವ್ರ ಕಾರ್ಯ ನೋಡಿದರೆ ನಾವು ಮೆಚ್ಚಬೇಕು. ಅದಕ್ಕಾಗಿ ಇವತ್ತಿನ ದಿವಸ ನಿವೃತ್ತಿ ಹೊಂದಿದಂಥ ನಮ್ಮ ಶ್ರೀ ಮಲ್ಲಪ್ಪ ಬಸಪ್ಪ ಗೋತಿ ಇವರ ಇವರ ಕುಟುಂಬಕ್ಕಾಗಲಿ ಇವರಿಗಾಗಲಿ ಆ ದೇವರು ಆಯುರಾರೋಗ್ಯ ಕೊಡಲಿ ಅಂತ ಹೇಳಿ ನಾನು ಎರಡು ಮಾತುಗಳು. ವೇದಿಕೆ ಮೇಲೆ ಚನ್ನಮಲ್ಲಯ್ಯ ಮಠಪತಿ, ಸಿದ್ದಪ್ಪ ಖೋತ್, ಭೀಮಪ್ಪ ಕಮತೆ, ಲಗಮಣ್ಣ ಖೋತ್, ಬಾಳಪ್ಪ ಖೋತ್, ಮಂಜುನಾಥ್ ಬಾಳಿಕಟ್ಟಿ ಉಪಸ್ಥಿತರಿದ್ದರು. ವೀರಯೋಧ ಮಲ್ಲಪ್ಪ ಖೋತ್ ಇವರನ್ನು ಗ್ರಾಮದಲ್ಲಿ ಆದರದಿಂದ ಕುಂಭಮೇಳ ವಾದ್ಯಮೇಳದೊಂದಿಗೆ ಬರಮಾಡಿಕೊಳ್ಳಲಾಯಿತು. ರಾವ್ ಸಾಹೇಬ್ ಕಮತೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಅಭಯ ಹಸ್ತ ಅವ್ರ ಮಕ್ಕಳ ಮೇಲೆ ಇತ್ತು. ಆವತ್ತಿನ ಕಾಲನಾಗ ಯಾರ ಬಡವರು ಬಂದಿದ್ರು ಸಹಿತ ಮದುವೆಯಲ್ಲಿ ಯಾನಲ್ಲಿ ಯಾವ್ದಂತ ಸಣ್ಣ ಪುಟ್ಟ ಅವರ ಅರಸಿನ ಬಂದ್ರು ಸಹಿತ ಏ ಮದುವೆ ಏ ನಡೀನ ಕೊಟ್ಲಿಕ್ಕಲ್ಲಿ ಹೋಗ್ತೇನು ಬಂಗಾರ ನಿಂಗ ಅರಿವಿ ಕುಡಿಸ್ತೇನು ಮತ್ತ ಅಪ್ಪಾಯಿ ಶೆಟ್ಟಲ್ಲಿ ಹೋಗ್ತೀವಿ ಬಂಗಾರ ಕೊಡ್ತೀವಿ ಅಂತ ಹೇಳಿ ಆ ಬಡವರ ಕಷ್ಟಗಳನ್ನ ಸುಖ ಕಷ್ಟಗಳಲ್ಲಿ ಭಾಗಿಯಾಗಿ ಅವರ ಕಷ್ಟ ಸುಖಗಳಲ್ಲಿ ನಾನು ಒಬ್ಬ ನಿಮ್ಮ ಮನೆಯವರು ಅಂತ ಏನ ಅವತ್ತು ನಡ್ಕೊಂಡು ಬಂದಿದ್ರು. ಅವರ ಆಶೀರ್ವಾದ ಅವ್ರ ಮಕ್ಕಳ ಮೇಲೆ. ಅದರಂತ ಮನೆಯಲ್ಲಿ ಒಬ್ರಲ್ಲ ಇಬ್ಬರನ್ನ ಏನ ಭಾರತೀಯ ಸೇನೆಗೆ ಒಬ್ಬರನ್ನ ಬಾರ್ಡರ್ ಬೇಸಪ್ಪ ಖಾತೆಯಲ್ಲಿ ಹೋದ್ರು, ಒಬ್ರು ಆರ್ಮಿಯಲ್ಲಿ ಹೋದ್ರು. ಇವತ್ತು ಆ ಬಿಎಸ್ಎಫ್ಲಿ ಹೋದಂತ ಲಗಮಣ್ಣ ಕೋಮ್ ಇವರು ಸಹಿತ ರಿಟೈರ್ಮೆಂಟ್ ಆಗಿ ಬಂದ್ರು. ಅದರಂತೆ ಇವತ್ತು ಮಲ್ಲಪ್ಪ ಕೋಮ್ ಇವರು ಸಹಿತ ಈಗ ನಿವೃತ್ತಿ ಹೊಂದಿ ನಮ್ಮೂರಿಗೆ ಆಗಮಿಸಿದ್ರೆ ಇವತ್ತು ಯಾಕೆ ಸನ್ಮಾನ ಮಾಡುವ ಪ್ರಸಂಗ ಐತಂದ್ರೆ ಇವತ್ ಪಾಕಿಸ್ತಾನ ಬಾರ್ಡರ್ದ ಆಮೇಲೆ ಚೈನಾ ಬಾರ್ಡರ್ ಆ ಕಡೆ ಬಾಂಗ್ಲಾ ಇವರೆಲ್ಲರ ನಡುವೆ ನಾವೇನು ಇವತ್ತು ಸುರಕ್ಷಿತವಾಗಿ ಇದ್ದೇವು. ಏನ ನಾವು ಇವತ್ತು ನಾವು ಎಲ್ಲ ಭಾರತೀಯರು ಸುರಕ್ಷಿತವಾಗಿ ಇದ್ದಿದ್ರೆ ಅದಕ್ಕೆ ಮೂಲ ಕಾರಣ ಸೇನೆ. ನಮ್ಮ ಭಾರತೀಯ ವಾಯುಸೇನೆ ನೇವಿ ಹಾಗೂ ಆರ್ಮಿ ಇವರೆಲ್ಲ ಆಶೀರ್ವಾದ ಅವರೇನಾಗಲಿ ತಮ್ಮ ಏನ ಜೀವದ ಹಂಗ ತರ ಅಲ್ಲೇನು ಸೇವೆ ಮಾಡಕತ್ರು ಅದ ಅವ್ರ ಏನ್ ಹಂಗ ತರದ ಸೇವೆ ಮಾಡಿದ್ರಲ್ಲ ಆದ್ರೆ ಅವ್ರ ಆಶೀರ್ವಾದ ಅವ್ರ ತ್ಯಾಗ ಮನೋಭಾವದಿಂದ ನಾವಿಲ್ಲಿ ಅಗದಿ ಆರಾಮಿದ್ದೇವೆ. ಆಕಾಶದೀಪ ಸಮುದಾಯ ಕಲಾ ಕೇಂದ್ರ ಚಿಕ್ಕೋಡಿ ತಂಡದವರು ದೇಶಭಕ್ತಿ ಗಾಯನ ಪ್ರಸ್ತುತಪಡಿಸಿದರು. ಭರತ್ ಕಲಾಚಂದ್ರ ಕಾರ್ಯಕ್ರಮವನ್ನು ನಿರೂಪಿಸಿದರು. ಆನಂದ್ ಕಮತೆ ಸ್ವಾಗತಿಸಿದರು.
ಸುಜಾತಾ ಮಗದುಂ ವಂದಿಸಿದರು. ನಾನು 17 ವರ್ಷ ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲದೆ ಇಲ್ಲಿ ಸುಸಜ್ಜಿತವಾಗಿ ಬಂದು ಹುಟ್ಟಿದ್ದಕ್ಕೆ ಊರಿನವರ ಪ್ರಶಂಸಿಸುವ ಹಾಗೂ ಸಮಸ್ತ ಗ್ರಾಮಸ್ಥರ ಆಶೀರ್ವಾದದಿಂದ ಸಾಧ್ಯವಾಗಿದೆ ಎಂದು ನಿರೂಪಿಸುತ್ತೇನೆ. ನಂಟಿದೆ. ಆ ನಂಟು ಏನೆಂದರೆ ನಾನು 13 ಡಿಸೆಂಬರ್ 2004 ಮೊದಲ ಬಾರಿಗೆ ಮಲ್ಲಪ್ಪ ಕೋದರನ್ನು ಭೇಟಿಯಾಗಿದ್ದೆ. ಭೇಟಿಯಾದಾಗ ನಾನು ನನ್ನ ಮನೆ ನನ್ನ ತಾಯಿ ನನ್ನ ಪರಿವಾರವನ್ನು ಬಿಟ್ಟು ಬಂದಾಗ ನನ್ನ ಪರಿವಾರದವರಂತೆ ನನ್ನ ಜೊತೆಗೆ ನಿಂತಂತ ಏಕೈಕ ವ್ಯಕ್ತಿ ಮಲ್ಲಪ್ಪ ಕೋದರ. ಈ ದಿನ ಸಮಾಜಕ್ಕೆ ಮತ್ತೊಂದು ಉದಾಹರಣೆ ಎಂದರೆ ನಾವು ಭೋಪಾಲ್ಗೆ ಪ್ರಯಾಣ ಬೆಳೆಸಿದಂತ 16 ವ್ಯಕ್ತಿಗಳಲ್ಲಿ ನಾನು ಮಹಿಷಿ ಅಂತಾರೆ. ಮಹಿಷಿ ಅಂದ್ರೆ ಮೂಕ ವಿಸ್ಮಯನಾಗಿ ಕೂತಿದ್ದೆ. ಅದರಲ್ಲಿ ಪ್ರಥಮವಾಗಿ ಒಂದು ಮಾತನಾಡಿದ ವ್ಯಕ್ತಿ ಮಲ್ಲಪ್ಪ ಕೋತ. ಆತ ಹೇಳಿದ, ನಾವು ನಿನ್ನಂತೆಯೇ ಬಿಟ್ಟು ಬಂದಿದ್ದೇವೆ ಜಯ, ನೀನು ಚಿಂತಿಸಬೇಡ, ನಾನು ನಿನ್ನೊಂದಿಗೆ ಸದಾ ಇರುತ್ತೇನೆ. ಆತನ ಒಂದು ಮಾತು ನನಗೆ ಸ್ಫೂರ್ತಿ ಕೊಟ್ಟಿತು. ನಾನು ನನ್ನ ಪ್ರಯಾಣವನ್ನು ಭೋಪಾಲಿನತ್ತ ಬೆಳೆಸಿದೆ. ನಂತರ ದುರ್ಗನವಾಡಿ ಗ್ರಾಮದ ಜೊತೆ ನನ್ನ ಒಂದು ಮತ್ತೊಂದು ನಂಟೆಂದರೆ ಆತನ ಕೆಂಪು ಚಟ್ನಿ ಮತ್ತು ಕಡಕಲ ರೊಟ್ಟಿ ನಾನು ಊಟ ಮಾಡಿದ್ದು. ನನ್ನ ಮನೆಯಿಂದ ನಾನೇನು ತಿನ್ನುತ್ತಿಲ್ಲ, ಅದು ನನ್ನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತು. ಮಲ್ಲಪ್ಪನಂತಹ ಸ್ನೇಹಿತ ಸಿಗುವುದು ನನ್ನ ಭಾಗ್ಯ.